ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಗೆಲುವಿನ ನಿರೀಕ್ಷೆ. ಹೌದು, ನರಸಿಂಹರಾಜ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಇಲ್ಲಿ ಜಯ ಗಳಿಸಿದ ತನ್ವೀರ್ ಸೇಠ್ ಈಗ ಸಚಿವರು ಆಗಿದ್ದಾರೆ. ಅವರ ವಿರುದ್ಧ ಸ್ಪರ್ಧಿಸಿದ್ದ ಎಸ್ಡಿಪಿಐನ ಅಬ್ದುಲ್ ಮಜೀದ್ ಅವರು ಸೋಲನ ಕಂಡಿದ್ರು. ಆದರೆ ಈ ಸಾರಿ ಪರಿಸ್ಥಿತಿ ಕಾಂಗ್ರೆಸ್ ಪರವಾಗಿ ಇಲ್ಲ ಅನ್ನೋದಂತೂ ಸ್ಪಷ್ಟ. ಬಿಜೆಪಿಯಿಂದ ಮಾರುತಿ ರಾವ್, ಬಿಪಿ ಮಂಜುನಾಥ್ ಅವರು ಇಲ್ಲಿ ಸ್ಪರ್ಧಿಸಬಹುದು ಅನ್ನೋ ಮಾತಿದೆ. ಈ ಸಾರಿ ತನ್ವೀರ್ ಸೇಠ್ ಅವರನ್ನ ಸೋಲ್ಸೋಕೆ ಇತರೆ ಕೋಮಿನವರು ಜೊತೆಯಾದ್ರು ಪಕ್ಷಗಳ ನಡುವೆ ಮತಗಳು ವಿಭಜನೆಯಾಗಬಹುದು. ಇದನ್ನ ತಪ್ಪಿಸಲು ಎಸ್ಡಿಪಿಐನ ಬಲವರ್ಧನೆ ಮಾಡೋಕೆ ಸಿದ್ಧತೆಗಳು ನಡೆದಿವೆ. ಇಲ್ಲಿ ಎಸ್ಡಿಪಿಐ ಜೊತೆಗೆ ದಳ ಹೊಂದಾಣಿಕೆ ಮಾಡಿಕೊಂಡ್ರೆ ಅದಕ್ಕೆ ಹೆಚ್ಚು ಅನುಕೂಲ ಅಂತ ಹೇಳಲಾಗ್ತಿದೆ. ಈ ಹಿಂದೆ ಸಂದೇಶ್ ನಾಗರಾಜ್ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ರು. ಜೆಡಿಎಸ್ ನಿಂದ ಅಬ್ದುಲ್ಲಾ ಕಣಕ್ಕಿಳಿಯಲಿದ್ದಾರೆ. ಇನ್ನು 2013 ಫಲಿತಾಂಶ ನೋಡಕ್ ಹೋದ್ರೆ 54.73% ಮತದಾನವಾಗಿತ್ತು. ಕಾಂಗ್ರೆಸ್ಸಿನ ತನ್ವೀರ್ ಸೇಠ್ 38,037 ಮತಗಳನ್ನ ಗಳಿಸಿದ್ರೆ ಎಸ್ಡಿಪಿಐನ ಅಬ್ದುಲ್ ಮಜೀದ್ ಅವರು 29,667 ಮತಗಳನ್ನ ಗಳಿಸಿದ್ರು. ತನ್ವೀರ್ ಅವರ ಗೆಲುವಿನ ಅಂತರ 8,370 ಮತಗಳು, ಅಂದ್ರೆ 7.23% ಬರುತ್ತೆ. ಸೊ ಇದೀಗ ತನ್ವೀರ್ ಸೇಠ್ಗೆ ಪೈಪೋಟಿ ಯಾರು ಕೊಡ್ತಾರೆ ಅನ್ನೋದು ಕುತೂಹಲ. ಸೊ ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ, ಇದು ಕೂಡ 12 ಡಿಸೈಡ್ ಆಗುತ್ತೆ.